ಬಿಡ್ರಿ ಇಕ್ಕಲ್ಲಿ ಮಾಡಿ ವಿಡಿಯೋ ಮಾಡಿ ವ್ಲಾಗ್ ಮಾಡಿ ಕತ್ಲೆ ಆಗೋಯ್ತು. ಈಗ ನಮ್ ಮೇಕಪ್ ಅಂತೂ ಬ್ಯೂಟಿಫುಲ್ ಆಗಿ ಗಣಪತಿ ಬಾಪ್ಪ ಮೌರ್ಯ. ಮಗಳಿಗೆ ಡೈಮಂಡ್ ತಗೋಣ ಅಂತ ದೊಡ್ಡ ಮನ್ಸು ಮಾಡಿ ಡೈಮಂಡ್. ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇವತ್ತಿನ ಈ ವಿಡಿಯೋ ಬಂದು ಪಾರ್ಟ್ 2 ಆಗಿರುತ್ತೆ. ನೀವೆಲ್ಲರೂ ಕೂಡ ತುಂಬಾ ಲವ್ ಆ್ಯಂಡ್ ಸಪೋರ್ಟ್ ಕೊಟ್ರಿ ಫಸ್ಟ್ ವಿಡಿಯೋಗೆ. ನಿಮ್ಮ ಕಾಮೆಂಟ್ಸ್ ನೋಡಿದ್ದೆ ನನಗೆ ಎಷ್ಟು ತೃಪ್ತಿ ಆಯಿತು ಅಂದರೆ ನಂಗೆ ತುಂಬಾ ಖುಷಿ ಆಗುತ್ತೆ ನಿಮ್ಮ ಕಾಮೆಂಟ್ಸ್ ಎಲ್ಲ ಓದೋಕ್ಕೆ ನನಗೆ. ಆ್ಯಂಡ್ ಇವತ್ತಿನ ಈ ವಿಡಿಯೋನು ಕೂಡ ನೀವು ಸಿಕ್ಕಾಪಡೇನೆ ಎಂಜಾಯ್ ಮಾಡ್ತೀರಾ ಅಂತ ನನಗೆ ಅಂದ್ಕೊಂಡಿದ್ದೀನಿ. ನೋಡೋಣ ಹೇಗಿರುತ್ತೆ ರಿಯಾಕ್ಷನ್ಸ್ ಅಂತ ನಾನು ವೇಟ್ ಮಾಡ್ತಿರ್ತೀನಿ ನಿಮಗೋಸ್ಕರ. ಆ್ಯಂಡ್ ಈ ವ್ಲಾಗ್ ಅಂತೂ ನಾನು ಕಂಪ್ಲೀಟಾಗಿ ರಾ ಆಗಿ ಹಾಕೋಕ್ಕೆ ಟ್ರೈ ಮಾಡಿದ್ದೀನಿ. ನಾವೆಲ್ಲ ಹೇಗೆ ಫನ್ ಮಾಡಿದ್ದೀವಿ ಆ್ಯಂಡ್ ನಾವು ಶೂಟ್ ಮಾಡೋಕ್ಕೆ ಎಷ್ಟೆಲ್ಲ ಕಷ್ಟಪಡ್ತೀವಿ ಎಲ್ಲಾನು ಕೂಡ ಈ ವಿಡಿಯೋದಲ್ಲಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ. ಆ್ಯಂಡ್ ನಾನಂತೂ ನಮ್ಮನೆ ಪಕ್ಕದಲ್ಲೇ ಅಲ್ವಾ ಇರೋದು, ಈ ದೇವಸ್ಥಾನ ಅಂದರೆ ನಂಗೊಂಥರ ಸ್ಪೆಷಲ್ ಅಂತ ಹೇಳ್ಬೋದು. ನಂಗೆ ತುಂಬ ಇಷ್ಟ ಇದು ಕನ್ಸ್ಟ್ರಕ್ಷನ್ ಮಾಡಿರೋ ರೀತಿ ನಂಗೆ ತುಂಬ ಇಷ್ಟ ಆಗುತ್ತೆ. ಪರ್ಸ್ನಲಿ ನನ್ನ ಹಾರ್ಟ್ಗೆ ತುಂಬ ಇಷ್ಟ ಆಗುತ್ತೆ. ಸೊ ದ್ಯಾಟ್ ನಂಗೆ ಒಂದು ಆಸೆ ಇತ್ತು, ನಾನು ಪ್ರೆಗ್ನೆನ್ಸಿ ಫೋಟೋಶೂಟ್ ಇಲ್ಲಿ ಮಾಡಿಸ್ಕೋಬೇಕು ಅಂತ ನಂಗೆ ತುಂಬ ಆಸೆ ಇತ್ತು. ಅದು ಅನ್ಫಾರ್ಚುನೇಟ್ಲಿ ಆಗಲಿಲ್ಲ ಆ ಟೈಮಲ್ಲಿ. ಬಟ್ ಆದರೆ ಸೆಕೆಂಡ್ ಪ್ರೆಗ್ನೆನ್ಸಿ ಟೈಮಲ್ಲಂತೂ ನಂಗೆ ಖಂಡಿತ ಈ ದೇವಸ್ಥಾನದಲ್ಲಿ ಟ್ರೆಡಿಷ್ನಲಾಗಿ ರೆಡಿ ಆಗಿಬಿಟ್ಟು ಇಲ್ಲಿ ಫೋಟೋಶೂಟ್ ಮಾಡಬೇಕನ್ನೋದು ನನ್ನ ಡ್ರೀಮ್. ಕೈಗಳು ತೋರಿಸು, ಬಿಡಣ ಬಿಡ್ರಿ ಕೈ. ಇವಾಗ ಗಣಪತಿ ಅಗಿಬೇಕು, ಹೂವು ಎಲ್ಲ ಗೌರಿ ಕೂರಿಸ್ತಾಳೆ ಬಂದು. ಎಲ್ಲಾರು ಒಂದ್ ನೋಡ್ರಿ, ಇದು ಫ್ರೂಟ್ಸ್ ಅರೇಂಜ್ ಮಾಡೋದಿಕ್ಕೆ ಇನ್ನೊಂದು ಇಟ್ಕೊಳ್ಳೆ ಎತ್ಕೊಳ್ರಿ. ಅಲ್ಲಿ ಇದು ಕ್ಯಾಮ್ರಾ 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 ಎತ್ತಿಕ್ಕಿ ಬಿಡು ನಾನು ಮುನ್ನ
ಇದರಲ್ಲಿ ನಮ್ಮ ಶುಕ್ಕಿನೂ ಕೂಡ ಇನ್ಕ್ಲೂಡ್ ಮಾಡ್ಕೊಳ್ಳೋಣ ಈ ಶೂಟಲ್ಲಿ ಅಂತಂದ್ಬಿಟ್ಟು, ಅವಳಿಗೂ ರೆಡಿ ಮಾಡಿದ್ನ. ಅವಳ ಹತ್ರ ಲಂಗ ಬ್ಲೌಸ್ ಇದ್ದಿದ್ದೆಲ್ಲ ಕೂಡ ಯೂಸ್ ಮಾಡಿಬಿಟ್ಟಿದ್ದೆ ನಾನು, ಸೊ ದಟ್ ನಾನು ಡಿಫ್ರೆಂಟಾಗಿ ಹೊಲ್ಸೋಣ ಅಂತ. ಆ್ಯಕ್ಚುಲಿ ಈ ಶೂಟೇ ಪ್ಲ್ಯಾನ್ಡ್ ಅಲ್ಲ, ದಿಢೀರಂತ ಪ್ಲ್ಯಾನ್ ಆಗಿದ್ದು. ಹಾಗಾಗಿ ನಮ್ಮ ಗಾಯನಾದವು ಲಂಗ ಬ್ಲೌಸ್ ಇಸ್ಕೊಂಡು ಬಂದು ಹಾಕಿದ್ರೆ ಕರೆಕ್ಟಾಗಿ ಆಯಿತು ಲಕ್ಕಿಲಿ. ಆ್ಯಂಡ್ ನೋಡಿ ಹೇಗೆಲ್ಲ ಮುನಿಸ್ಕೊಂಡು ಆಟ ಆಡ್ತಿದ್ಲು. ಆಟ ಅಲ್ಲ ಅದು, ಹಠ ಮಾಡ್ತಾ ಇದ್ದಿದ್ದು. ನಮಗಂತೂ ಸಿಕ್ಕಾಬಿಟ್ಟಿದೆ. ಬಟ್ ಅಂದರೆ ಮಗು ಮೇಲೇನು ಕಾನ್ಸಂಟ್ರೇಟ್ ಮಾಡಬೇಕು. ಹೌದು, ಬಟ್ ಅಂದರೆ ಈಗ ನಮಗೆ ಇದು ಒಂಥರ ಪ್ರೆಷಿಯಸ್ ಟೈಮ್ ಆಗಿಬಿಟ್ಟಿತ್ತು. ಜಸ್ಟ್ 1 ಅವರಲ್ಲಿ ನಾವು ಕತ್ಲಾಗೋಷ್ಟರಲ್ಲಿ ಎಲ್ಲ ಶೂಟು ಮಾಡ್ಕೋಬೇಕು. ಸೂರ್ಯ ಮುಳುಗಬೇಕಾದ್ರೆ ಬಿಸಿಲು ಇರುತ್ತೆ, ಅದು ಏನೋ ಮಧ್ಯಾಹ್ನ ಥರ ಫೀಲಿಂಗ್ ಇರುತ್ತೆ, ಬೆಳಗ್ಗೆ ಥರ ಫೀಲಿಂಗ್ ಇರುತ್ತೆ, ಈ ಥರ ಎಲ್ಲ ಫೀಲಿಂಗ್ ಇರುತ್ತೆ. ಈವ್ನಿಂಗ್ ಆಗಿರೋದ್ರಿಂದ ಸೊ ದಟ್ ಸನ್ಸೆಟ್ ಆಗಬೇಕಾದ್ರೆ ಬೆಳಗಿನ ಜಾವ ಸನ್ ರೈಸ್ ಆಗೋ ಥರ ಫೀಲಿಂಗು ಇರುತ್ತೆ ಅಂತಂದ್ಬಿಟ್ಟು ನಾವು ಏನೇನೋ ಪ್ಲ್ಯಾನ್ ಮಾಡ್ತಾ ಇದ್ದೀವಿ. ಅಲ್ಲಿ ಶೂಟ್ ಮಾಡೋಣ, ಈ ಕ್ಲಿಪ್ಪಿಂಗ್ ತೊಗೊಳ್ಳೋಣ, ಆ ಕ್ಲಿಪ್ಪಿಂಗ್ ತೊಗೊಳ್ಳೋಣ, ಹಿಂಗೆ ನಗೆಯೋಣ, ಹಾಗೆ ಹಿಂಗೆ ಅಂತೆಲ್ಲ. ಬಟ್ ಅದರಲ್ಲಿ ನನ್ನ ಮಗಳು ಬೇರೆ, ನನಗೆ ಗಣೇಶ ಬೇಕು, ನನಗೆ ಕ್ಯಾಮ್ರಾ ಬೇಕು, ನನಗೆ ಗೌರಿ ಬೇಕು, ನಂಗೆ ಹೂವು ಬೇಕು, ಬ್ಯಾಸ್ಕೆಟ್ ಬೇಕು. ನಾವು ಬ್ಯಾಸ್ಕೆಟು ಇದೆಲ್ಲ ಬಳಸ್ಕೊಂಡು ವಿಡಿಯೋ ಮಾಡ್ತಿದ್ವಿ ನಾವು. ಅವಳು ನಾವು ಏನೆಲ್ಲ ಮಾಡ್ತಿದ್ದೀವೋ ಅದೆಲ್ಲ ಅವಳು ಮಾಡಬೇಕು. ಮಾಡೋದಿರಲಿ, ಕ್ಯಾಮ್ರಾ ಕೊಡೋಕ್ಕಾಗುತ್ತಾ ಹೇಳಿ ನೀವೇ. ಆ ಕ್ಯಾಮ್ರಾ ಬೇಕಂತೆ, ಯಪ್ಪ ನಮಗಂತೂ ಸಿಕ್ಕಾಬಡೇನೆ ಎಕ್ಸಾಸ್ಟ್ ಆಗ್ಬಿಡ್ದು. ಆದರೂ ಕೂಡ ಅವರೆಲ್ಲ ಇವತ್ತೊಂದು ದಿವಸ ಅವಳನ್ನೇನು ತಲೆ ಕಕ್ಕೊಂಬೇಡ, ನಿನ್ನ ಪಾಡಕ್ಕೆ ನೀನು ವಿಡಿಯೋಕ ಫೋಟೋಸ್ಗ ಕೋಆಪ್ರೇಟ್ ಮಾಡು ಅಂತಂದ್ಬಿಟ್ಟು ತಲೆಯಲ್ಲಿ ಅವ್ರು ಹೇಳ್ತಾ ಇದ್ರು ನನಗೆ. ನಾನಾದರೂ ಕೂಡ ಚಿನಿ ಅಲ್ವಾ, ಚಿನಿ ಇಲ್ವಾ, ಹಂಗೆ ಹಿಂಗೆ ಅಂತ ನನಗೆ ಅಫ್ಕೋರ್ಸ್ ತಾಯಿ ಕರಳು ಎಳೆದು ಬಿಡುತ್ತೆ. ಆದರೂ ಕೂಡ ಒಂದೊಂದು ಕ್ಲಿಪ್ಪಿಂಗ್ಸ್ ಅವಳದು ಕೂಡ ತಗೊಂಡು ಇಟ್ಕೊಂಡಿದ್ದೀನಿ, ನೋಡೋಣ ಅದನ್ನು ಎಡಿಟ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಏನು ಮಾಡಬಾರ್ದು, ಅಲ್ಲೊಂದು ಹೊಡೆದಾಕ್ಬಿಡ್ತೀನಿ ನಾನು. ರೆಡಿ, 1 2 3 ಗೋ. ನಾ ಒಂಚೂರು ಜಾಗ ಬಿಡ. ಇನ್ನೊಂದು ಟೇಕ್ ಮಾಡೋಣ. ಗೋ. ನೀಟಾಗಿಲ್ಲ, ಕೆಳಗೆ ಬಂದ್ಮೇಲೆ ಅಳ್ಸೋಕ್ಕಾಗಲ್ಲ, ಇಲ್ಲೇ ಅಳಿಸ್ಕೊಂಡು. 3 2 1 ಗೋ. ಕಣ್ಣತ್ರ ಇರ್ರಿ, ಸ್ಟಾಪ್ ಸ್ಟಾರ್ಟ್.
ಈಗ ಒಂದು ಸ್ವಲ್ಪ ಆಲ್ಮೋಸ್ಟ್ 50% ಆಫ್ ಫ್ರೂಟ್ ಮುಗಿದಿದೆ ಅಂತ ಹೇಳ್ಬೋದು. ನಮ್ಮ ಮನೆ ಹತ್ರ ಯಾವಾಗಲೂ ಪಕ್ಷಿ ಸೌಂಡ್ ಕಿಚಿ ಕಿಚಿ ಅಂತ ಬರುತ್ತಲ್ಲ, ಎಕ್ಸಾಕ್ಟ್ಲಿ ಇಲ್ಲಿಂದ ವ್ಲಾಗ್ ಮಾಡಿ ಕತ್ಲೇ ಆಗೋಯ್ತು. ಈಗ ನಮ್ಮ ಮೇಕಪ್ ಅಂತೂ ಬ್ಯೂಟಿಫುಲ್ ಆಗಿ ಸೆಟ್ ಆಗಿದೆ. ಆ್ಯಂಡ್ ರಶ್ಮಿ ಮುಖದಲ್ಲಿ ನೋಡಿ, ಫಾರ್ ದ ಫಸ್ಟ್ ಟೈಮ್ ನನ್ನ ಸ್ಕಿನ್ ಮೇಲೆ ಮೇಕಪ್ ಬ್ಯೂಟಿಫುಲ್ ಆಗಿರೋದು. ಹೌದು, ಫಸ್ಟ್ ಟೈಮ್ ಎಕ್ಸಾಕ್ಟ್ಲಿ. ಹೌದು, ತುಂಬ ಚೆನ್ನಾಗಿ ಸೆಟ್ ಆಗಿಬಿಟ್ಟಿದೆ ಅಲ್ವಾ. ಅಲ್ಲ, ಯಾವಾಗ್ಲೂ ಒಂಥರ ಬಂದ್ಬಿಡ್ತಾ ಇತ್ತು. ಅವಳ ಸ್ಕಿನ್ ಸಿಕ್ಕಾಬಡೆ ಡ್ರೈ ಇರೋದ್ರಿಂದ ಅವಳಿಗೆ ಬೇಗ ಪೀಲ್ ಆಗ್ಬಿಡ್ತಿತ್ತು, ಆ ಮೇಕಪ್ ಕೂರ್ತಾ ಇರಲಿಲ್ಲ. ಆ್ಯಂಡ್ ಈ ಸತಿ ಬ್ಯೂಟಿಫುಲ್ ಆಗಿ ಕುತ್ಕೊಂಡಿದೆ. ಶೋ ಪ್ರೀತಿ, ಶೋ ಪ್ರೀತಿ. ಇದು ನೋಡಿ, ಊದ್ ಬಸ್ವಿ ಮುಖ ಊದಿಸ್ಕೊಂಡೇ ಐತೆ ಯಾಕೋ ಇವತ್ತು. ಸರಿ ಗಾಯ್ಸ್, ನಾವು ರೀಲ್ಸ್ ಮಾಡಬೇಕು. ಬಾಯ್ ಗಣಪತಿ ಬಾಪ್ಪ ಮೌರ್ಯ. ಹಿಂದೆ ಇವಳು ಬರ್ಬೇಕಂತೆ, ನಾನ್ ಬರಲ್ಲಪ್ಪ. ನಂಗೆ ನಡಿ ನಡಿ, ವಿಡಿಯೋ ಮಾಡ್ಬೇಕಲ್ಲ. ನಾವ್ ಇಲ್ಲೊಂದು ಬಕೆಟ್ ಏನಿದು ಡ್ರಮ್ ಇಕ್ಕಿದ್ರಿ, ಆ ಡ್ರಮ್ ಒಳಗೆ ಅದು ಗೊತ್ತಿಲ್ಲ ನಮ್ಗೆ. ಏನೋ ತಪ್ಪಿದ್ರೆ ಕ್ಷಮಿಸ್ಬಿಡಿ, ನಮ್ಗೆ ಗೊತ್ತಿರಂಗ್ ಬಿಡ್ತಾ ಇದೀವಿ. ಒಂದು ಎರಡು ಮೂರು ಆಯ್ತು. ಒಳಗ ಗಣಪತಿ ಬಾಬಾ ಮೌರ್ಯ. ಈ ಮೆಸ್ಸನ್ನ ಮಾತ್ರ ಸ್ವಲ್ಪ ಎಕ್ಸ್ಕ್ಯೂಸ್ ಮಾಡಿ. ಈಗ ನಮ್ದು ಶೂಟ್ ಎಲ್ಲ ಮುಗಿತು, ರಾತ್ರಿ ಕೂಡ ಆಯ್ತು. ಆ್ಯಂಡ್ ಆಲ್ಮೋಸ್ಟ್ ಮೇಕಪ್ ಅನ್ನ ಹಾಕ್ಕೊಂಡು 5 to 7 hours ಆಗಿರ್ಬೋದು. ನಾನು 3:00 ಮೇಕಪ್ ಹಾಕ್ಕೊಂಡಿದ್ದು. ಆ್ಯಂಡ್ ಈಗ ಟೈಮ್ ಬಂದುಬಿಟ್ಟು 10:00. ಇನ್ನೂ ಮೇಕಪ್ ಬ್ಯೂಟಿಫುಲ್ ಆಗಿ ನನ್ನ ಸ್ಕಿನ್ ಥರನೇ ನೀಟಾಗಿ ಅಬ್ಸಾರ್ಬ್ ಆಗಿಬಿಟ್ಟಿದೆ. ಆ್ಯಂಡ್ ಇಷ್ಟು ದಿವಸ ಆದಮೇಲೆ ನಾನು ಮೇಕಪ್ ಕಲಿತ ಮೇಲೆ ನಾನು ಇದೇ ಫಾರ್ ದ ಫಸ್ಟ್ ಟೈಮ್ ಇಷ್ಟೊತ್ತು ಮೇಕಪ್ಪಲ್ಲಿರೋದು. ಆ್ಯಂಡ್ ಮೇಕಪ್ ಶೂಟ್ಗೋಸ್ಕರ ನಾನು ನನ್ನ ವರ್ಕ್ನ ನಾವು ಶೂಟ್ಗೆ ಅಂತಂದ್ಬಿಟ್ಟು ನಮಗೆ ಸೆಲ್ಫಾಗಿ ನಾವು ಸಿಸ್ಟರ್ಸನ್ನು ಮಾಡ್ಕೊಂಡಿರೋದು. ಇದೇ ಫಾರ್ ದ ಫಸ್ಟ್ ಟೈಮ್ ಶೂಟ್ ಮಾಡೋಣ ಅಂಥೇಳಿ ಪ್ಲ್ಯಾನ್ ಮಾಡಿ ಇದನ್ನು 1 day ಎಲ್ಲ ಸ್ಪೆಂಡ್ ಮಾಡಿ ಇವತ್ತೇ ಮಾಡಿದ್ದು. ಲಿಟ್ರಲಿ ನಂಗೆ ತುಂಬಾ ಖುಷಿ ಆಯಿತು, ತುಂಬ ಅಂದರೆ ತುಂಬ ಖುಷಿ ಆಯಿತು. ಈ ಮೆಹಂದಿ ವಿಚಾರ ಆಗಿರ್ಬೋದು, ಎಷ್ಟು ಬ್ಯೂಟಿಫುಲ್ಲಾಗಿ ಕಾಣಿಸ್ತಿದೆ ಅಂತಂದರೆ ತುಂಬಾ ಬ್ಯೂಟಿಫುಲ್ಲಾಗಿ ಕಾಣಿಸ್ತಿದೆ. ಬ್ಯಾಕ್ ಸೈಡು ಕೂಡ ಅದೇ ಥೀಮನ್ನು ಹಾಕ್ಕೊಂಡ್ವಿ. ಆ್ಯಂಡ್ ನನಗಿದು ಒಂಥರ ಸ್ಯಾಟಿಸ್ಫೈಯಿಂಗ್ ಅಂತ ಹೇಳ್ಬೋದು. ಸೀರಿಯಸ್ಲಿ ತುಂಬಾ ಸ್ಯಾಟಿಸ್ಫೈಯಿಂಗ್ ಶೂಟ್ ಇದು. ಆ್ಯಂಡ್ ಫೋಟೋಸ್ ಎಲ್ಲನೂ ಕೂಡ ನಾನು ಅಪ್ಲೋಡ್ ಮಾಡ್ತೀನಿ. ಆ್ಯಂಡ್ ಈ ವಿಡಿಯೋದಲ್ಲೂ ನೀವು ನೋಡಿರ್ತೀರ, ಸೀರೆ ಎಲ್ಲನೂ ಕೂಡ ಅದು ಹಳೆಯದೇನೆ, ನಮ್ಮ ಅಜ್ಜಿ ಸೀರೆ ಅದು. ಅದನ್ನು ನಾನು ರೀಕ್ರಿಯೇಟ್ ಮಾಡೋ ಥರ ಮಾಡಿದ್ದು. ಆ್ಯಂಡ್ ನನಗಂತೂ ತುಂಬಾ ಸ್ಯಾಟಿಸ್ಫ್ಯಾಕ್ಷನ್ ಇದೆ, ನಂಗೆ ತುಂಬಾ ಖುಷಿ ಆಯಿತು ಆ್ಯಕ್ಚುಲಿ ಆ ಸೀರೆ ಉಟ್ಕೊಂಡು. ಆ್ಯಂಡ್ ಅದರಲ್ಲಿ ಬಂದಿರೋಂಥ ಫೋಟೋಸ್ ಎಲ್ಲನೂ ಕೂಡ ನಂಗೆ ತುಂಬ ಇಷ್ಟ ಆಯಿತು. ನನಗೆ ಇಷ್ಟ ಆಗಿರೋದನ್ನ ನಾನು ಹೇಳ್ತಾ ಇದ್ದೀನಿ, ನಿಮ್ಗೆ ಹೇಗೆ ಅನ್ನಿಸ್ತು ಅಂತಲೂ ಕೂಡ ನನಗೆ ಕಾಮೆಂಟಲ್ಲಿ ಖಂಡಿತ ನೀವು ಹೇಳ್ಬೋದು. ಆ್ಯಂಡ್ ಏನು ಮಿಸ್ ಮಾಡಿದ್ದೀನಿ. ಈಗ ಸದ್ಯಕ್ಕೆ ನಾನು ಈ ಮೇಕಪ್ನ ರಿಮೂವ್ ಮಾಡಬೇಕು. ನಂಗೆ ರಿಮೂವ್ ಮಾಡೋಕ್ಕೆ ಲಿಟ್ರಲಿ ಮನಸ್ಸೇ ಇಲ್ಲ ಗೊತ್ತಾ. ಈಗ ನಾನು ಯೂಶ್ವಲಿ ಮೇಕಪ್ ರಿಮೂವ್ ಮಾಡೋದು ಹೇಗೆ ಅಂತಂದರೆ, ಪ್ಲೇನಾಗಿ ಕೋಕೋನೆಟ್ ಆಯಿಲ್ ಹಾಕ್ಬಿಟ್ಟು ಚೆನ್ನಾಗಿ ಒಂದು ಮಸಾಜ್ ಮಾಡಿ ಒಂದು ಬಟ್ಟೆಲಿ ಅಥವಾ ಕಾಟನ್ನ ಪ್ಯಾಡನ್ನ ಬಳಸ್ಕೊಂಡು ನಾನು ನೀಟಾಗಿ ಒರೆಸ್ಬಿಡ್ತೀನಿ. ಇಲ್ಲಾಂತಂದರೆ ಡೈರೆಕ್ಟಾಗಿ ಮುಖ ತೊಳ್ಕೊಬಿಡ್ತೀನಿ, ಅಷ್ಟೇ ಸಿಂಪಲ್. ಯಾಕಂತಂದರೆ ನಾವು ಡೈಲಿ ಬೇಸಿಸ್ ಮೇಲೆ ಏನು ನಾವು ಮೇಕಪ್ ಹಚ್ಚಲ್ವಲ್ಲ, ಯಾವಾಗಲೂ ಒಂದ್ಸತಿ ಹಾಕ್ಕೊಳ್ಳೋದ್ರಿಂದ ಏನು ಪ್ರಾಬ್ಲಮ್ ಇಲ್ಲ. ಸೊ ದಟ್ ನಾನು ಹಾಗೇನೆ ಮಾಡೋದು. ಯೂಶ್ವಲಿ ಡೈರೆಕ್ಟಾಗಿ ನಾನು ಕೋಕೋನಟ್ ಆಯಿಲ್ ಹಾಕ್ಕೊಂಡು ಚೆನ್ನಾಗಿ ಮಸಾಜ್ ನಾನು ತೋರಿಸ್ತೀನಿ, ಓಕೆನಾ. ಈಗ ಸದ್ಯಕ್ಕೆ ಇಷ್ಟು ಅಪ್ಡೇಟ್. ನಾನೀಗಂತೂ ಸಿಕ್ಕಾವಡೇನೆ ಟಯರ್ಡ್ ಆಗಿಬಿಟ್ಟಿದೆ ನನಗೆ. ಇವಾಗ ಮಲ್ಕೊಳ್ಳೋದಷ್ಟೇ ನಾನು. ಆ್ಯಂಡ್ ತಲೆಗೆ ಒಂದು ಜಡೆ ಹಾಕ್ಕೊಂಡು ಮಲ್ಕೋಬೇಕು. ಆಯಿಲ್ ತಗೊಂಡು ಹಾಕ್ಕೊಂಡು
ಜಾಸ್ತಿನ ಹಾಕೋತೆ ನೀಟ ಬಂದೆ ಸತಿ ಎಲ್ಲ ಬಂದ್ಬಿಟ್ಟಿ ಅಂತ ಹೇಳಿ ನಂಗೆ ಓಡ್ಸೋಕ್ಕೆ ಮನಸ್ಸಿಲ್ಲ ಸೀರಿಯಸ್ ಇಲ್ಲದ್ರೆ ಬೇರೆ ಆಪ್ಷನ್ ಇಲ್ಲ ಅದರಲ್ಲಿ ಈ ಮೆಹಂದಿ ಬೇರೆ ಸಿಕ್ಕಾಬಡೆ ಕಲರ್ ಇದು ಮಗು ಊಟ ತಿನ್ಸೋಕ್ಕೂ ಆಗ್ತಾ ಇಲ್ಲ ಅಷ್ಟು ಕಲರ್ ಇದೆ ಅದರಲ್ಲಿ ಸ್ಪೂನಲ್ಲಿ ತಿನ್ನಿಸ್ತಾ ಇದ್ದೀನಿ ನಾನು ಕೈಯಲ್ಲಿ ತಿಂತಿದ್ದೀನಿ ಮೆಲ್ಟ್ ಆಗ್ಬಿಡುತ್ತೆ ಲಿಟ್ರಲಿ ಎಂಥ ಮೇಕಪ್ ಇದ್ರು ಬೇಕಾಗಿದ್ದೀನಿ ದಯವಿಟ್ಟು ಎಕ್ಸ್ಕ್ಯೂಸ್ ಮಾಡ್ಕೊಳ್ಳಿ ಸ್ಕೀಮ್ ಹಾಕಿದ್ವಲ್ಲ ಆ ಸ್ಕೀಮ್ಗೆ ಏನಾದರೂ ಇವ್ರು ಕಾಸು ಇಸ್ಕೊಂಬಿಡೋಣ ಅಂತ ಕರ್ಕೊಂಬಂದರು ಮಗಳಿಗೆ ಡೈಮಂಡ್ ತೊಗೊಳೋಣ ಅಂತ ದೊಡ್ಡ ಮನ್ಸು ಮಾಡಿ ಡೈಮಂಡ್ ಕೇಳಿದ್ರು ಬೇಡ ಇವಾಗ ನಮ್ಮ ಬಜೆಟ್ ಬರ್ಕೊಟ್ಟಾಗಲ್ಲ ಅದು ಒಂದೇ ಒಂದು ಪುಟ್ಟದು ಸ್ಟೋನ್ ಇಟ್ಕೊಂಡು 14,000 ಅಲ್ಲ 14,000 ರುಪೀಸ್ ಹೇಳಿದ್ರು ಇದು ಹೌದು ಕಾಫಿ ರೇಟ್ ಇದೆ ಗಣೇಶ ಚತುರ್ಥಿ ಹೊಸ ಗಣೇಶ ಲಾಂಚ್ ಮಾಡೋರಂತೆ ಇನ್ನು ನಾನು ಜಿ ಆರ್ ಟಿಯಲ್ಲೂ ಒಂದು ಸ್ಕೀಮನ್ನು ಹಾಕಿದ್ದೆ ಇವರು ಏನೇ ತೊಗೊಳಕ್ಕೆ ಹೋದರೂ ಅಲ್ಲಿ ರೆಕಮೆಂಡ್ ಮಾಡ್ತಾರೆ ಸರಿ ಟ್ರೈ ಮಾಡೋಣ ಅಂತ ಹೇಳಿ ಹಾಕಿದೆ ಬಟ್ ಆದರೆ ನನಗೆ ತೊಗೊಳ್ಳೋಣ ಅಂತಂದ್ಬಿಟ್ಟು ಫುಲ್ ಚೆಕ್ ಮಾಡಿದೆ ಚಿಕ್ಕ ಚಿಕ್ಕ ಐಟಮ್ ಜಾಸ್ತಿ ತೊಗೊಳ್ಳೋಣ ಮನೆಗೆ ಹಾಕೊಳ್ಳೋ ಓಲೆ ಮತ್ತು ಸೈಡ್ ರಿಂಗು ಶುಕಿಗೊಂದು ಓಲೆ ಈ ಥರ ಪುಟ್ ಪುಟ್ಟಕ್ಕೆ ತೊಗೊಂಡ್ರೆ ನಮಗೆ ಜಾಸ್ತಿ ಕ್ವಾಂಟಿಟಿಯಲ್ಲಿ ಬರುತ್ತೆ ಅಂತಂದ್ಬಿಟ್ಟು ಈ ರೀತಿ ತೊಗೊಳ್ಳೋಣ ಅಂತೇಳ್ಬಿಟ್ಟು ಚೆಕ್ ಮಾಡಿದೆ ಇಯರಿಂಗ್ಸ್ ಚೆಕ್ ಮಾಡಿದೆ ಅಟ್ಲೀಸ್ಟ್ ನನ್ನ ನೆಕ್ಲೆಸ್ಗಾಗುತ್ತೆ ಅಂದರೆ ಕಲರ್ಸ್ ಡಿಫ್ರೆಂಟ್ ಇತ್ತು ಆ್ಯಂಟಿಕ್ ಫಿನಿಷಿಂಗ್ ಇದು ನನಗೆ ಬೇಕಾಗಿರೋ ಸೈಜಲ್ಲಿ ಅಲ್ಲಿರಲಿಲ್ಲ ಬಟ್ ಆದರೆ ಡಿಸೈನ್ಸ್ ನಂಗೆ ಅಷ್ಟು ಫಿಲ್ ಆಗಲಿಲ್ಲ ನನ್ನ ಮನಸ್ಸಿಗೆ ತೃಪ್ತಿ ಅನ್ನೋದು ಸಿಕ್ಕಿಲ್ಲ ನನಗೆ ಸ್ಕೀಮ್ ಏನಕ್ಕೆ ಹಾಕ್ತೀವಿ ನಮಗೆ ಮೇಕಿಂಗ್ ಚಾರ್ಜಸ್ಸಲ್ಲಿ ಸ್ವಲ್ಪ ಡಿಸ್ಕೌಂಟ್ಸ್ ಬೀಳುತ್ತೆ ಅಥವಾ ಕಡಿಮೆ ಇರುತ್ತೆ ಅಂತಂದ್ಬಿಟ್ಟು ಅಥವಾ ಚಾರ್ಜೇ ಮಾಡಲ್ಲ ಅನ್ನೋ ಕಾರಣಕ್ಕೋಸ್ಕರ ಹಾಕ್ತೀವಿ ಸೊ ದ್ಯಾಟ್ ಅದು ನಂಗೆ ವರ್ಕ್ ಆಗಲಿಲ್ಲ ನಂಗೆ ಆ ಮೇಕಿಂಗ್ ಚಾರ್ಜಸ್ ಕಡಿಮೆನೇ ಬೇಡ ಅಂಥೇಳಿ ನಂಗೆ ಕ್ಯಾಶ್ ಕೊಟ್ಬಿಡಿ ಅಂಥೇಳಿ ಈಸ್ಕೊಂಡು ಬಂದ್ಬಿಟ್ಟೆ ನಾನು ಐ ಮೀನ್ ಈಸ್ಕೊಂಡು ಬಂದ್ಬಿಟ್ಟೆ ಅಂದರೆ ಅವರು ನಮ್ಮ ಕಾಸು ನಮಗೆ ಕೊಡೋಕ್ಕೆ 1 week ಟೈಮ್ ತೊಗೋತಾರೆ ಈಗ ನಾನು ಮಂಡೇ ಟ್ಯೂಸ್ಡೇ ಅಪ್ಲೈ ಮಾಡಿದ್ದೀನಿ ಸೊ ದ್ಯಾಟ್ ನನಗೆ ಸ್ಯಾಟರ್ಡೇ ಬರುತ್ತೆ ಅಂತ ಹೇಳಿದ್ದಾರೆ ಇಷ್ಟ ಆಗಿತ್ತು ಇವತ್ತಿನ ಈ ವಿಡಿಯೋ ಕಂಡು ತಾನೆ ನಿಮಗೆ ಈ ವಿಡಿಯೋ ಇಷ್ಟ ಆಗುತ್ತೆ ಅನ್ಕೋತೀನಿ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಅಂತಲ್ದೇನ್ ಟೇಕ್ ಕೇರ್ ಬಾಯ್ ಬಾಯ್ ಲಾಟ್ಸ್ ಆಫ್ ಲವ್ ಬಾಯ್